ಬೆಂಗಳೂರಿನಲ್ಲಿ ಹಿಂದೂ ಸಿಖ್ ಹಾಗೆ ಮುಸ್ಲಿಂ ಸಂಘಟನೆಗಳಿಂದ ಪ್ರಧಾನಿ ಮೋದಿ ವಿರುದ್ಧ ವಿಶಿಷ್ಟ ಪ್ರತಿಭಟನೆ. ನಾನು ಫಿಫ್ತ್ ಅವೆನ್ಯೂನಲ್ಲಿ ಯಾರನ್ನಾದರೂ ಗುಂಡಿಕ್ಕಬಲ್ಲೆ ಮತ್ತು ಅದರಿಂದ ತಪ್ಪಿಸಿಕೊಳ್ಳಬಲ್ಲೆ ತಿಳಿಯಿತೆ ಎನ್ನುವಂತಹ ಬ್ಯಾನರ್ ಅನ್ನ ಹಿಡಿದುಕೊಂಡ ಭಾರತದ ಪ್ರಧಾನಿ ನರೇಂದ್ರ ಮೋದಿ ಅವರ ಪ್ರತಿಕೃತಿಯನ್ನ ಹೊತ್ತು ವಾಹನದಲ್ಲಿ ಸಾಗುವ ಮೂಲಕ ಪ್ರಧಾನಿ ನರೇಂದ್ರ ಮೋದಿ ವಿರುದ್ಧ ವಿಶಿಷ್ಟ ಪ್ರತಿಭಟನೆ ನ್ಯೂಯಾರ್ಕ್ನಲ್ಲಿ ಹಿಂದೂ ಸಿಖ್ ಹಾಗೆ ಮುಸ್ಲಿಂ ಸಂಘಟನೆಗಳು ನಡೆಸಿದೆ. 2016ರಲ್ಲಿ ಅಯೋವಾ ಎಂಬಲ್ಲಿ ತಮ್ಮ ಪ್ರಚಾರದ ವೇಳೆ ಅಮೆರಿಕದ ಮಾಜಿ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಕೂಡ ಇಂತಹದೇ ಮಾತುಗಳನ್ನು ಆಡಿದ್ರು. ನಾನು ಫಿಫ್ತ್ ಅವೆನ್ಯೂನಲ್ಲಿ ಮಧ್ಯದಲ್ಲಿ ನಿಂತು ಯಾರನ್ನಾದರೂ ಗುಂಡಿಕ್ಕಬಲ್ಲೆ, ಆದರೆ ನಾನು ಯಾವುದೇ ಮತದಾರರನ್ನ ಕಳೆದುಕೊಳ್ಳುವುದಿಲ್ಲ ತಿಳಿಯಿತೆ ಎನ್ನುವಂತಹ ಮಾತನ್ನ ಟ್ರಂಪ್ ಅವರು ಹೇಳಿದ್ರು. ಹೀಗಾಗಿ ಟ್ರಂಪ್ ಟವರ್ ಪಕ್ಕದಲ್ಲೇ ಮೋದಿ ಪ್ರತಿಕೃತಿಯನ್ನ ಹಿಡಿದು ಸಂಘಟನೆಗಳು ಪ್ರತಿಭಟನೆಯನ್ನ ನಡೆಸಿವೆ. ಈ ಬ್ಯಾನರ್ ನ ಹಿಡಿದ ಮೋದಿ ಪ್ರತಿಕೃತಿಯನ್ನ ಹೊತ್ತ ವಾಹನಗಳನ್ನ ಒಳಗೊಂಡ ಪ್ರತಿಭಟನೆಯನ್ನ ಅಮೆರಿಕದ ಹಿಂದೂ ಮುಸ್ಲಿಂ ಮತ್ತು ಸಿಖ್ ಸಂಘಟನೆಗಳು ಆಯೋಜನೆ ಮಾಡಿದ್ವು. ಭಾರತೀಯ ನಾಗರಿಕ ಮತ್ತು ಭಾರತ ಸರ್ಕಾರದ ಅಧಿಕಾರಿಯೊಬ್ಬರನ್ನ ಖಾಲಿಸ್ತಾನಿ ಪ್ರತ್ಯೇಕವಾದಿ ಗುರು ಪಂತ್ವಂತ್ ಸಿಂಗ್ ಅವರು ಅಮೆರಿಕದಲ್ಲಿ ಹತ್ಯೆಗೈಯಲು ಸಂಚು ಕೂಡಿದ ಪ್ರಕರಣದಲ್ಲಿ ಅಮೆರಿಕ ಆರೋಪಿಗಳನ್ನಾಗಿಸುವ ಬೆನ್ನಲ್ಲೇ ಈ ಬೆಳವಣಿಗೆ ನಡೆದಿದೆ. ಭಾರತೀಯ ಮೂಲದ ಅಮೆರಿಕನ್ ನಾಗರಿಕರ ಹತ್ಯೆಗೈಯಲು ಹಾಗೆ ಬೆದರಿಸಲು ಭಾರತ ಸರ್ಕಾರ ನಡೆಸ್ತಾ ಇದೆ ಎನ್ನಲಾದಂತಹ ಸಂಚಿನ ಕುರಿತಾದ ಕಳವಳಕಾರಿ ವಿದ್ಯಮಾನದ ಹಿನ್ನೆಲೆಯಲ್ಲಿ ಈ ಗುಂಪುಗಳು ಒಂದಾಗಿದೆ. ವಿದೇಶಿ ನೆಲದಲ್ಲಿ ಇಂತಹ ಕೃತ್ಯವನ್ನಗೈಯುವ ಧೈರ್ಯ ಮತ್ತು ಅಂತಾರಾಷ್ಟ್ರೀಯ ಸಂಬಂಧಗಳು ಹಾಗೆ ಮಾನವ ಹಕ್ಕುಗಳ ಮೇಲೆ ಬೀರಬಹುದಾದ ಪರಿಣಾಮಗಳು ಆತಂಕಕ್ಕೆ ಕಾರಣವಾಗಿದೆ ಅಂತ ಹಿಂದೂಸ್ ಫಾರ್ ಹ್ಯೂಮನ್ ರೈಟ್ಸ್ ಹೇಳಿದೆ. ಈ ಕುರಿತು ಮಾತನಾಡಿದಂತಹ ಹಿಂದೂಸ್ ಫಾರ್ ಹ್ಯೂಮನ್ ರೈಟ್ಸ್ ನ ಸುನಿತಾ ವಿಶ್ವನಾಥ್ ಅವರು, ನಾವು ಗಂಭೀರವಾದ ವಿಚಾರವನ್ನ ಎತ್ತಾ ಇದ್ದೇವೆ. ನಮ್ಮ ಜೀವಗಳು ಮುಖ್ಯ ಮತ್ತು ಅವುಗಳನ್ನ ರಕ್ಷಿಸಬೇಕು ಎನ್ನುವ ವಾಸ್ತವವನ್ನ ಅಧ್ಯಕ್ಷ ಜೋ ಬೈಡನ್ ಒಪ್ಪಿಕೊಳ್ಳಬೇಕು ಮತ್ತು ಈ ವಿಚಾರವನ್ನ ಮೋದಿ ಅವರೊಂದಿಗೂ ಕೂಡ ಹೇಳಬೇಕು ಅಂತ ಹೇಳಿದ್ದಾರೆ. ಅಮೆರಿಕ ತನ್ನ ನಾಗರಿಕ ಹಿತಾಸಕ್ತಿಗಳನ್ನ ಕಾಪಾಡಲು ಮಾತ್ರವಲ್ಲ, ಜಗತ್ತಿನಾದ್ಯಂತ ಪ್ರಜಾಪ್ರಭುತ್ವ ಹಾಗೆ ಮಾನವ ಹಕ್ಕುಗಳ ತತ್ವಗಳನ್ನ ಎತ್ತಿ ಹಿಡಿಯಲು ಬದ್ಧರಾಗಬೇಕು ಅಂತ ಕೂಡ ಅವರು ಹೇಳಿದ್ರು. ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ.